हाय फ्रेंड्स, वेलकम टू कोटले कुमार स्टोर। ಸ್ನೇಹಿತರೆ, ನಾನು ಇವತ್ತು ನಿಮಗೆ ಒಂದು ವಿಶೇಷವಾಗಿರ್ತಕ್ಕಂಥ ಓನರ್ಶಿಪ್ ರಿವ್ಯೂನ ಮಾಡಕ್ಕೆ ಹೊರಟಿದ್ದೀನಿ. ಸೊ ಯೂಶಲಿ ನಿಮಗೆಲ್ಲ ಗೊತ್ತು, ಬೆಂಗಳೂರಲ್ಲಿ ಪೆಟ್ರೋಲ್ ರೇಟು ಸಿಕ್ಕಾಪಟ್ಟೆ ಜಾಸ್ತಿ ಆಗಿಬಿಟ್ಟಿದೆ. ಹಾಗಾಗಿ ಎಲ್ಲ ಎಲೆಕ್ಟ್ರಿಕಲ್ ಬೈಕ್ ಕಡೆ ಹೋಗ್ತಾ ಇದ್ದಾರೆ. ಸೊ ಏಥರ್ ಎಲೆಕ್ಟ್ರಿಕಲ್ ಬೈಕು ಸದ್ಯದಲ್ಲಿ ಒಂದು ಟಾಪ್ ಎಂಡ್ ಮಾಡಲು ನಮ್ಮ ಹತ್ರ ಇದೆ. ಬನ್ನಿ, ಈ ಏಥರ್ ಎಲೆಕ್ಟ್ರಿಕಲ್ ಬೈಕ್ಗೆ ಸ್ವತಃ ಓನರೇ ನಮ್ಮ ಜೊತೆ ಇದ್ದಾರೆ, ಅವ್ರ ಹತ್ರನೇ ಕೇಳೋಣ. ಈ ಥರದ್ದು ಫೀಚರ್ಸ್ ಎಲ್ಲ ಕಂಪ್ಲೀಟ್ ಮಾಹಿತಿಯನ್ನು ಅವ್ರು ನಿಮಗೆ ತಿಳಿಸ್ಕೊಡ್ತಾರೆ. ಹಾಯ್ ಮಂಜುನಾಥ್ ಅವರೇ, ನಮಸ್ತೆ. ಮಂಜುನಾಥ್ ಅವರೇ, ಈ ಒಂದು ಎಲೆಕ್ಟ್ರಿಕಲ್ ಬೈಕ್ ಬಗ್ಗೆ ನಮಗೊಂದು ವೀಕ್ಷಕರಿಗೆ ಒಂದಷ್ಟು ಮಾಹಿತಿ ಕೊಡಿ. ಹಾಂ, ಖಂಡಿತ. ಸೊ ಮೊದಲನೇದಾಗಿ ಈ ಎಲೆಕ್ಟ್ರಿಕ್ ಸ್ಕೂಟರ್ ಬಂದ್ಬಿಟ್ಟು, ಸೊ ಏಥರ್ 450X ಅಂತ. ಸೊ ಏಥರಲ್ಲ ಇದೆ ಟಾಪ್ ವೇರಿಯಂಟು. ಸೊ ಇನ್ನೊಂದು ಏಥರ್ 450+ ಅಂತಲೂ ಬರುತ್ತೆ. ಸೊ ಇದ್ರ ಬಗ್ಗೆ ಮಾತಾಡೋಣ. ಸೊ ಇದ್ರ ಬಂದ್ಬಿಟ್ಟು 2.9 kWh ಬ್ಯಾಟ್ರಿ ಇದೆ. ಸೊ 29 nm ಟಾರ್ಕ್ ಇದೆ ಇನಿಷಿಯಲಿ. ಸೊ ಇದು ರೇಂಜ್ ಬಂದು, ಯೂಶಲಿ ಏನಾಗುತ್ತೆ ಅಂದರೆ ಈ ಸರ್ಟಿಫೈಡ್ ರೇಂಜು ಮತ್ತು ಟ್ರೂ ರೇಂಜ್ ಅಂತ ಇರುತ್ತೆ. ಸರ್ಟಿಫೈಡ್ ರೇಂಜು 116 km. ಸೊ ಟ್ರೂ ರೇಂಜು 85 ಅಂತ ಹೇಳ್ತಾರೆ. ಸೊ ಅವ್ರೇನು ಹೇಳ್ತಾರೆ ಅಂದರೆ ಮಿನಿಮಮ್ ಹೇಳ್ತಾರೆ ಎಷ್ಟು ಬರುತ್ತೆ ಅಂತ, ಯಾಕಂದರೆ ನಮ್ಮ ಸೇಫ್ಟಿಗೋಸ್ಕರ. ಸೊ ನೀವು ಫುಲ್ಲು 100 km ಅಂತ ಹೇಳ್ಬಿಟ್ಟು ಅದು 80 ಬರುತ್ತಂದರೆ ಅದು ನಮ್ಮ ಪ್ರಾಬ್ಲಮ್. ಸೊ ಮಿನಿಮಮ್ ರೇಂಜ್ ಹೇಳ್ತಾರೆ, ನಾವು ಹೆಂಗೆ ಓಡಿಸ್ತೀವಿ ಅದ್ರ ಮೇಲೆ ಮ್ಯಾಕ್ಸಿಮಮ್ ರೇಂಜ್ನ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ನನಗೆ ಸದ್ಯಕ್ಕೆ ನಮ್ಮ ವೆಯ್ಟ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ ನನಗೆ ಎಷ್ಟು ಬರ್ತಿದೆ ಅಂದರೆ, ನನಗೆ 1% 1 km ಎಕ್ಸಾಕ್ಟ್ಲಿ ಬರ್ತಾ ಇದೆ. ಸೊ ಡಬಲ್ ಹೋದ್ರಲ್ಲ, ನನ್ನ ಬಾಡಿ ವೆಯ್ಟು 60 kg ಇದೆ. ಸೊ ನನಗೆ 1% 1 km ಅಂದರೆ 100%ಗೆ 100 km ಕರೆಕ್ಟಾಗಿ ಬರ್ತಾಯಿದೆ. ಸೊ ಅದರಲ್ಲೂ ಬೇರೆ ಬೇರೆ ಮೋಡ್ಸ್ ಇದೆ. ಸೊ ಇದರಲ್ಲಿ ನೋಡಿ, ಬ್ಯಾಟ್ರಿ 24% ಇದೆ. ಸೊ ಇದರಲ್ಲಿ ಈಕೋ ಮೋಡ್ ಅಂತಿದೆ. ಸೊ ರೈಡ್ ಮೋಡ್ ಇದೆ, ಆಮೇಲೆ ಸ್ಪೋರ್ಟ್ಸ್ ಮೋಡ್ ಇದೆ, ಆಮೇಲೆ ವಾರ್ಕ್ ಮೋಡ್ ಇದೆ. ಸೊ ನಿಮಗೆ ಈಕೋ ಮೋಡಲ್ಲಿ ಮ್ಯಾಕ್ಸಿಮಮ್ ಸ್ಪೀಡು ನಿಮಗೆ 45 km/h ಅಷ್ಟೇ ಹೋಗುತ್ತೆ. ಸೊ ರೈಡ್ ಮೋಡಲ್ಲಿ ನಿಮಗೆ 60 ಹೋಗುತ್ತೆ. ಸ್ಮಾರ್ಟ್ಸ್ ಮೋಡಲ್ಲಿ ಆಲ್ಮೋಸ್ಟ್ ನಿಮಗೆ ಅರೌಂಡ್ 125 cc ಬೈಕ್ ಥರ ಹೋಗುತ್ತೆ. ಸೊ ವಾರ್ಕ್ ಮೋಡಲ್ಲಿ ಇನಿಷಿಯಲ್ ಟಾಕ್ ತುಂಬ ಹೈ ಇರುತ್ತೆ, ತುಂಬ ಕ್ವಿಕ್ಕಾಗಿ ಪಾಸ್ ಆಗುತ್ತೆ ವೆಹಿಕಲ್. ಚಾರ್ಜ್ ಯಾವ ಥರ ಅಂದರೆ, ಇದಕ್ಕೆ ನಿಮಗೆ 2 ಥರ ಕೊಡ್ತಾರೆ ಚಾರ್ಜಿಂಗ್. ಒಂದು ಏಥರ್ ಪೋರ್ಟಬಲ್ ಚಾರ್ಜರು ಮತ್ತು ಏಥರ್ ಡಾಟ್ ಚಾರ್ಜರ್ ಅಂತ, ಇವೆರಡು ಸ್ಲೋ ಚಾರ್ಜಿಂಗು. ಸೊ ಇದು ನೀವು ಮನೆಯಲ್ಲೇ ಮಾಡ್ಕೊಳ್ಳೋಂಥ ಚಾರ್ಜಿಂಗ್. ಸೊ ಐದರ್ ನೀವು ಡಾಟ್ ಚಾರ್ಜರ್ ತೊಗೊಬೋದು, ಇಲ್ಲಾಂದರೆ ಪೋರ್ಟಬಲ್ ಚಾರ್ಜರ್ ತೊಗೊಬೋದು. ಡಾಟ್ ತೊಗೊಂಡ್ರೆ ನೀವು ಪರ್ಮನೆಂಟ್ಲಿ ಮನೇಲಿ ಫಿಕ್ಸ್ ಮಾಡ್ತೀರಾ, ಪೋರ್ಟಬಲ್ ಆದರೆ ನೀವು ಎಲ್ಲೆಲ್ಲಿ 230 V ಸಾಕೆಟ್ ಸಿಗುತ್ತೋ ಅಲ್ಲಿಗೆ ಫಿಕ್ಸ್ ಮಾಡ್ಕೊತೀರ. ಸೊ ನನ್ನ ಕನ್ವೀನಿಯಂಟ್ಗೆ ನಾನು ಪೋರ್ಟಬಲೇ ತೊಗೊಂಡಿದ್ದೀನಿ, ಡಾಟ್ ಅವಶ್ಯಕತೆ ಇಲ್ಲ ಅಂತ. ನಿಮ್ಗೆ ಎರಡು ಬೇಕಂದರೆ ಅಡಿಷ್ನಲಿ 10,000 ವಿತ್ GST ಪೇ ಮಾಡಿ ನೀವು ಅಡಿಷ್ನಲ್ಲು ತೊಗೊಬೋದು ಎರಡೂ. ಅದು ಬಿಟ್ಟರೆ 5 kW ಫಾಸ್ಟ್ ಚಾರ್ಜರು ಇವರೇ ಏಥರ್ ಅವರೇ ಪ್ರೊವೈಡ್ ಮಾಡಿದ್ದಾರೆ ಸಿಟಿಯಲ್ಲಿ. ಅಕ್ರಾಸ್ ನಾನು ಓಡಾಡೋ ಜಾಗದಲ್ಲಿ ಆಲ್ಮೋಸ್ಟ್ ನಮಗೆಲ್ಲ ಆಕ್ಸೆಸಬಿಲಿಟಿ ಇದೆ. ಇಂದಿರಾನಗರ ನಮ್ಮದು ಏರ್ ಅಲ್ಲಿದೆ, ಅದು ಬಿಟ್ಟರೆ ಕೇರಂಪುರಮು ಆ ಕಡೆನೂ ಇದೆ. ಸೊ ನನ್ನ ಕನ್ವೀನ್ ಮತ್ತು ವೈಟ್ ಫೀಲ್ಡ್ ಕಡೆನೂ ಇದೆ. ಸೊ ನಾನು ಓಡಾಡೋ ಜಾಗದಲ್ಲಿ ಅಟ್ಲೀಸ್ಟ್ 3 ಕಡೆ ಅಂತೂ ನನಗೆ ಸಿಕ್ಕೇ ಸಿಗುತ್ತೆ ಫಾಸ್ಟ್ ಚಾರ್ಜರ್. ಇನ್ ಕೇಸ್ ಆಫ್ ಎಮರ್ಜೆನ್ಸಿ ಫಾಸ್ಟ್ ಚಾರ್ಜರ್ನ ನಾನು ಯೂಸ್ ಮಾಡ್ಬೋದು. ಈ ಗಾಡಿಯಲ್ಲಿ ನೀವು ಎಷ್ಟೇ ಮ್ಯಾಕ್ಸಿಮಮ್ ಸ್ಪೀಡ್ ಓಡಿಸಿದ್ರು 90 ರಿಸ್ಟ್ರಿಕ್ಟ್ ಆಗ್ಬಿಡುತ್ತೆ ಇಮಿಡಿಯೇಟ್ಲಿ. ಸೊ 91-92 ಓಡಿಸಿದ್ದೀನಿ ಎಷ್ಟು ಸ್ಪೀಡ್ ಅಂದರೆ. ಸೊ ಎಕ್ಸಸ್ ಸ್ಪೀಡ್ ಅವಶ್ಯಕತೆ ಇಲ್ಲ, ಇದು ಮಾಡಿರೋದೇ ಸಿಟಿಗೋಸ್ಕರ. ಸೊ ಸಿಟಿಯಲ್ಲಿ ನೀವು 90 ಹೋಗೋದು ಖಾಲಿ ರೋಡಲ್ಲಿ ಅಷ್ಟೇ ಹೋಗೋಕ್ಕೆ ಸಾಧ್ಯ ಆಗುತ್ತೆ. ಯೂಶಲಿ ನೀವು 60-80 ಆರಾಮಾಗಿ. ಮುಂಚೆ ಎಲೆಕ್ಟ್ರಿಸಿಟಿ ಕನ್ಸಮ್ಷನ್ ಬಗ್ಗೆ ಒಂದಷ್ಟು ಮಾಹಿತಿ ಕೊಡಿ. ಹಾಂ, ಸೊ ನಾರ್ಮಲಿ ಪೆಟ್ರೋಲ್ ಗಾಡಿಗಳಿಗೆಲ್ಲ ನಾನು ಮೊದಲು ಯೂಸ್ ಮಾಡ್ಬೇಕಾದ್ರೆ 200 ಹಾಕಿಸ್ತಿದ್ದೆ ದಿನಕ್ಕೆ. ಸೊ ನಂದು ಅಪ್ 40 km, ಡೌನ್ 40 km, ಟೋಟಲ್ 80 km. ಸೊ ಅದು ನನ್ನ ಗಾಡಿಗೆ ಕೊಡ್ತಿದ್ದಿದ್ದೆ 40 km. ಸೊ 200 ಪೆಟ್ರೋಲ್ ಹಾಕ್ಸಿದ್ರೆ ನನಗೆ ಅಪ್ ಡೌನ್ಗೆ ಆಗ್ತಿತ್ತು. ಈಗೇನಂತಂದರೆ ನಾನು ಒಂದು ಚಾರ್ಜ್ ಮಾಡಿದ್ರೆ ಅಪ್ ಡೌನ್ ಆಗುತ್ತೆ. ಸೊ ಒಂದು ಚಾರ್ಜ್ಗೆ ನಿಮ್ಗೆ ಬೇಕಾಗಿರೋಂಥ ಪವರು 3 units. ಸೊ 3.9 kW ಬ್ಯಾಟ್ರಿಗೆ 3 units ಪವರ್ ಬೇಕು. ಸೊ 3 units ಪವರ್ ಅಂದರೆ ನೀವೇ ಕ್ಯಾಲ್ಕುಲೇಟ್ ಮಾಡಿ ಒಂದು ಯೂನಿಟ್ಗೆ ಎಷ್ಟು ಬೀಳುತ್ತೆ ಅಂತ. ಸೊ ಅಂದರೆ ನಾನು ಆಲ್ಮೋಸ್ಟ್ ಹತ್ತತ್ರ 1 ತಿಂಗಳಾಗಿದೆ. ಸೊ ನನಗೆ ಈ ರೀಸೆಂಟ್ಲಿ ಕರೆಂಟ್ ಬಿಲ್ ಕೂಡ ಬಂತು, ಬಟ್ ಈ ಸಪ್ರೇಟ್ ಮೀಟರ್ ಹಾಕಿದೆ ಅದಕ್ಕೆ ಬೇರೆ. ಸೊ 190 ಬಂದಿದೆ. ಸೊ ಯೂಶಲಿ ನಾವೆಲ್ಲರೂ ಚಾರ್ಜ್ ಹಾಕ್ಬಿಟ್ಟು ಎಲ್ಲೋ ಹೋಗಿರ್ತೀವಿ. ಸೊ ಅದು ಚಾರ್ಜ್ ಆಗ್ತಿದೆ ಅಂತ ನಾವು ಮನಸ್ಸಲ್ಲಿ ಅಂದ್ಕೊಂಡಿರ್ತೀವಿ, ಅಲ್ಲಿ ಬಂದು ನೋಡಿದ್ರೆ ಯಾರೋ ಪ್ಲಗ್ ಕಿತ್ತಾಕ್ ಹೋಗಿರೋದು ಏನಾದರೂ ಆಗಿರುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡೋಕ್ಕೆ ಏನು ಮಾಡಿದ್ರು ಅಂದರೆ, ಇವರು ಒಂದು ಅಪ್ಲಿಕೇಶನ್ ಡೆವಲಪ್ ಮಾಡಿದ್ದಾರೆ, ನಾವು ಮೊಬೈಲಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಎಷ್ಟು ಪರ್ಸೆಂಟ್ ಆಗಿದೆ ಗಾಡಿ ಚಾರ್ಜ್ ಅನ್ನೋದನ್ನು ನಾವು ಮೊಬೈಲಲ್ಲೇ ಕುಂತು ನೋಡ್ಕೊಬೋದು. ಸೊ ಅದ್ರ ಜೊತೆಗೆ ಮತ್ತು ಇನ್ನೂ ಒಂದು ಭಯ ಇರುತ್ತೆ, ನೀವೇನಾದರೂ ಚಾರ್ಜ್ ಪ್ಲಗ್ ಮಾಡಿ ಹೋಗಿದ್ರೆ ಯಾರಾದರೂ ಚಾರ್ಜರ್ ಕಿತ್ಕೊಂಡು ಹೋಗ್ಬಿಡ್ತಾರೆ ಅಂತ. ಸೊ ಅದು ಅಷ್ಟೇ, ನೀವು ಒಂದ್ಸಲ ಚಾರ್ಜ್ ಮಾಡಿ ಕೀ ಲಾಕ್ ಮಾಡ್ಕೊಂಡು ಹೋದರೆ ನೀವು ಚಾರ್ಜರ್ ಕೂಡ ರಿಮೂವ್ ಆಗಲ್ಲ, ಇಲ್ಲಿ ಲಾಕ್ ಆಗಿಬಿಡುತ್ತೆ ಫುಲ್ಲು. ನೋಡಿ, ಇದೇ ಪೋರ್ಟಬಲ್ ಚಾರ್ಜರು. ಸೊ ಇದನ್ನು ನಿಮ್ಮ ಗಾಡಿಗೆ ಪ್ಲಗ್ ಮಾಡ್ತೀರಾ, ಇದನ್ನು 15 amp 3-pin ಪ್ಲಗ್ ಮಾಡ್ತೀರಾ. ಸೊ ಯೂಶಲಿ ಇದರಲ್ಲಿ ಒಂದು ಹೋಲ್ ಕೊಟ್ಟಿದ್ದಾನೆ, ಅದು ಲಾಕ್ ಆಗುತ್ತೆ. ಸೊ ನೀವು ಚಾರ್ಜಿಂಗಿಗೆ ಇದು ಕನೆಕ್ಟ್ ಮಾಡಿಬಿಟ್ಟು ನೀವು ಒಂದ್ಸಲ ಚಾರ್ಜಿಂಗ್ ಸ್ಟಾರ್ಟ್ ಆಗಬೇಕು ಅಂದರೆ ಈಗ ಕಿತ್ತರೆ ಬಂದ್ಬಿಡುತ್ತೆ. ಸೊ ಒಂದ್ಸಲ 230 V ಪ್ಲಗ್ ಆಗಿ ಇದು ಚಾರ್ಜಿಂಗ್ ಸ್ಟಾರ್ಟೆಡ್ ಅಂತ ಬಂದ ತಕ್ಷಣ ನೀವು ಕೀನ ರಿಮೂವ್ ಮಾಡ್ಕೊಂಡು ಹೋಗ್ತೀರಾ. ಸೊ ಯಾರಾದರೂ ಈ ಚಾರ್ಜರ್ನ ಕದ್ಬಿಡ್ತಾರೆ ಅನ್ನೋ ಭಯ ಕೂಡ ಇರಲ್ಲ ನಿಮಗೆ. ಇದನ್ನು ಬೇಕಾದ್ರೆ ರಿಮೂವ್ ಮಾಡ್ಬೋದು, ಆದರೆ ಇದನ್ನು ಯಾವುದೇ ಕಾರಣಕ್ಕೂ ರಿಮೂವ್ ಮಾಡೋಕ್ಕಾಗಲ್ಲ ಅಂಟಿಲ್ ನೀವು ಕೀನ
ಟರ್ನ್ ಮಾಡೋವರೆಗೂ ಇದನ್ನ ರಿಮೂವ್ ಮಾಡೋಕ್ಕಾಗಲ್ಲ. ಸೊ ಅದೊಂದು ಸೇಫ್ಟಿ ಫೀಚರ್ ಕೊಟ್ಟಿದೆ. ಇದು 22 liters ಬೂಟ್ ಸ್ಪೇಸ್ ಇದೆ. ಆಮೇಲೆ ಇದಕ್ಕೆ ಎರಡು ಕಡೆಗೆ ಡಿಸ್ಕ್ ಬ್ರೇಕ್ ಹಾಕಿದ್ದಾರೆ. ಇದರಲ್ಲಿ ಮತ್ತೆ ನೀವು ನೋಡ್ಬೋದು ಫ್ರಂಟಲ್ಲಿ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಇದೆ, ರೇರಲ್ಲಿ ಕೂಡ ಸಸ್ಪೆನ್ಷನ್ ಇದೆ. ಆಮೇಲೆ ನೀವು ಇಲ್ಲಿ ನೋಡ್ಬೋದು ಇದು ಬೆಲ್ಟ್ ಡ್ರೈವು. ಕೆಲವೊಂದು ಗಾಡಿಯಲ್ಲಿ ಹಬ್ ಮೋಟರ್ ಅಂತ ಯೂಸ್ ಮಾಡ್ತಾರೆ. ಸೊ ಆದರೆ ಇದು ಹಬ್ ಮೋಟರ್ ಇಲ್ಲ. ಸೊ ಮೋಟರ್ ಅಲ್ಲಿ ಇಟ್ಬಿಟ್ಟು ಅಲ್ಲಿಂದ ಬೆಲ್ಟ್ ಹಾಕಿ ಕನೆಕ್ಟ್ ಮಾಡಿದ್ದಾರೆ. ಓಕೆ ಫ್ರೆಂಡ್ಸ್, ಈಗ ಈಕೋ ಮಾಡಲ್ ಹೊರಟಿದ್ದೀವಿ ನೋಡಿ. ಡಬಲ್ ಇದೆ ನಾವು, ಬ್ಯಾಟ್ರಿ 85% ಇದೆ. ಇದರಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಅಂದರೆ 45 km/h ವರೆಗೂ ಹೋಗುತ್ತೆ. ಸೊ ನೋಡಿ 40-45 ಇಷ್ಟೇ. ಅದು ಸಿಂಗಲ್ ಇದ್ದರೆ ಒಂದು 50 ಹೋಗುತ್ತೆ. ಸೊ ಡಬಲ್ ಇರೋದ್ರಿಂದ 40 ಇಷ್ಟೇ. ಸೊ ಇನ್ನೂ ನಿಮಗೆ ಸ್ವಲ್ಪ ಸ್ಪೀಡ್ ಇಷ್ಟು ಸ್ಲೋ ಬೇಡ ಅಂತಂದರೆ ರೈಡ್ ಮಾಡಿಗೆ ನೋಡಿ, ಇದನ್ನ ಜಸ್ಟ್ ಟಾಗಲ್ನ ರೈಟಿಗೆ ತಗೊಂಡ್ರೆ ಇಮಿಡಿಯೇಟ್ ರೈಡ್ ಮೋಡ್ ಚೇಂಜ್ ಆಯಿತು ನೋಡಿ. ಇದು ಈಕೋ ಮೋಡು, ಇದು ರೈಡ್ ಮೋಡು. ಸೊ ನೋಡಿ ಹೀಗೆ ಹೋಗುತ್ತೆ. ಇದರಲ್ಲಿ ನಿಮಗೆ ಆಲ್ಮೋಸ್ಟ್ ನಿಮಗೆ ಒಂದು 60 km/h ವರೆಗೂ ಹೋಗ್ಬೋದು ರೈಡ್ ಮೋಡಲ್ಲಿ. ಬ್ರೇಕ್ಸ್ ಮಾತ್ರ ಸಾಲಿಡ್ ಆಗಿದೆ ಈ ಗಾಡಿಯಲ್ಲಿ ನೋಡಿ. 60 ಬಂದ್ರೂ ಇಮಿಡಿಯೇಟ್ ಟಕ್ ಅಂತ ಇಲ್ಲಿಗೆ ಎಲ್ಲಿ ಬೇಕೋ ಅಲ್ಲಿಗೆ ನಿಲ್ಲಿಸ್ಕೊಬೋದು. ಆ ಬ್ರೇಕ್ ಹೊಡೋಕ್ಕೆ ಮುಂಚೆ ನಾವು ರೀಜನರೇಟಿವ್ ಬ್ರೇಕಿಂಗ್ ಅಂತ ಒಂದು ಆಪ್ಷನ್ ಇದೆ ಇದರಲ್ಲಿ. ಸೊ ಹೋಗ್ತಾ ಹೋಗ್ತಾ ವಾಪಸ್ ಒಂದು ಟಿಲ್ಟ್ ಆಗೋಷ್ಟು ಹಿಂಗೆ ತಿರುಗಿಸಿದ್ರೆ ಒಂದು ಮೌಸ್ ಕ್ಲಿಕ್ ಆಗೋಷ್ಟು ಸೌಂಡ್ ಬರುತ್ತೆ. ಸೊ ನಾವು 20 km/h ಸ್ಪೀಡ್ ಎಬೋ ಇದ್ರೆ ಮಾತ್ರ ರೀಜನರೇಟಿವ್ ಬ್ರೇಕಿಂಗ್ ಆಗುತ್ತೆ. ಅಂದರೆ ಬ್ರೇಕ್ ಇಡೋ ಬದಲು ನಾವು ರೀಜನರೇಟ್ ಹಿಡಿದ್ರೂ ಗಾಡಿ ಸ್ಲೋ ಆಗುತ್ತೆ ಅಂತ, ಇಂಜಿನ್ ಬ್ರೇಕಿಂಗ್ ಥರ ನಾರ್ಮಲ್ ಟೂ ವೀಲರಲ್ಲಿ. ಸೊ ಈಗ ಸ್ಪೋರ್ಟ್ಸ್ ಮೋಡ್ಗೆ ಹಾಕೊಳ್ಳೋಣ. ಸ್ಮಾರ್ಟ್ಸ್ ಮಾಡಲ್ಲಿ ಇಲ್ಲಿ ಗಾಡಿ ಕ್ಲಿಯರ್ ಆಗಿಲ್ಲ. ಓಕೆ ಸ್ಪೋರ್ಟ್ಸ್ ಮಾಡಲ್ಲ ಟೆಸ್ಟ್ ಮಾಡ್ಬೇಕಾದ್ರೆ ಒಂಚೂರು ಸೇಫ್ ಆಗಿ ನಮಗೆ ಕ್ಲಿಯರ್ ಇರಬೇಕು ಸ್ಪೇಸು. ಸೊ ಈಗ ಟ್ರೈ ಮಾಡ್ತೇನೆ ಸ್ಪೋರ್ಟ್ಸ್ ಮಾಡು. ಒಂಚೂರು ಕ್ಲಿಯರ್ ವಿಸಿಬಿಲಿಟಿ ಇದ್ದರೆ ಸ್ಪೋರ್ಟ್ಸ್ ಮಾಡಲು ಟಾಪ್ ಸ್ಪೀಡ್ ಹೊಡಿಬೋದು, 80 ಹೋಗುತ್ತೆ ಆಲ್ಮೋಸ್ಟ್. ಈ ಗಾಡಿ ತೊಗೊಂಬೋದ ಬೇಡವಾ ಅಂತಂದರೆ ಸದ್ಯಕ್ಕಿರೋ ಪೊಸಿಷನಲ್ಲಿ ಈ ಗಾಡಿ ತೊಗೊಬೋದು. ನಿಮಗಿರೋ ನಾನು ಹೇಳಿದ್ದೆಲ್ಲ ಕಂಡೀಷನ್ಸು ನಿಮಗೆ ಮ್ಯಾಚು, ನಾನು ಅಷ್ಟೇ ಸ್ಪೀಡ್ ಓಡಿಸೋದು ಅಷ್ಟೇ ಡಿಸ್ಟೆನ್ಸ್ ಓಡಿಸೋದು ಅಂತ ನಿಮಗೆ ಅನಿಸಿದ್ರೆ ಈ ಗಾಡಿ ತೊಗೊಬೋದು. ಬೇಡ ಅಂದರೆ ಇನ್ನೂ ಓಲಾದವನು ಬೇಡ ಬಿಡ್ತಾ ಇದ್ದಾರೆ. ಇನ್ನೂ ಸುಮಾರು ಕಂಪ್ನಿಗಳು ಬರೋದ್ರಲ್ಲಿದೆ ಎಲೆಕ್ಟ್ರಿಕಲ್ ಫೀಲ್ಡ್ಗೆ. ಸೊ ಎಲ್ಲ ಬಂದಷ್ಟು ಕಾಂಪಿಟೇಷನ್ ತುಂಬ ಚೆನ್ನಾಗೇ ಇರುತ್ತೆ. ಸೊ ಸದ್ಯಕ್ಕೆ ಒನ್ ಆಫ್ ದಿ ಬೆಸ್ಟ್ ಅಲ್ಲ, ಒನ್ ಆ್ಯಂಡ್ ಓನ್ಲಿ ಬೆಸ್ಟ್ ಸದ್ಯಕ್ಕಿರೋದು. ಸೊ ಓಲಾ ಬಂದರೆ ಒನ್ ಆಫ್ ದ ಬೆಸ್ಟ್ ಎಲೆಕ್ಟ್ರಿಕ್ ಸ್ಕೂಟರ್ ಆಗುತ್ತೆ. ಓ ನಾ ಒಂದು ಸಡನ್ನಾಗಿ ರೈಟ್ ಹೇಳ್ತಾನೆ ನೋಡಿ. ಇಂಥವ್ರು ಇರ್ತಾರೆ ರೋಡ್ಗಳಲ್ಲಿ, ಗೊತ್ತಿರಲ್ಲ ಏನಿರಲ್ಲ ಸುಮ್ಮನೆ ರೈಟಿಗೆ ಬಂದ್ಬಿಡ್ತಾರೆ. ನಾವು ಅದೇ ಬ್ರೇಕಿಂಗ್ ಚೆನ್ನಾಗಿರೋದ್ರಿಂದ ಬಚಾವು, ಇಲ್ಲಾಂದರೆ ಸೀದಾ ತೊಗೊಂಡೋಗಿ ಇಡ್ತಾ ಇದ್ವಿ. ಸುಮಾರು ಜನ ನನಗೆ ಗಾಡಿ ಬಗ್ಗೆ ಕೇಳೋದು, ಏ ಹಂಗೆ ಹಂಗೆ ಸ್ಪೀಡ್ ಹೋಗಲ್ಲ ಅನ್ನೋದು ಏನೇನ ಮಾಡ್ತಾರೆ. ಅವ್ರಿಗೆಲ್ಲ ಹಿಂದೆ ಕುಳ್ಸ್ಕೊಂಡು ಬೈಕ್ ಬರೆಸಿ ಕಳಿಸಿದ್ದೀನಿ ಸುಮಾರು ಸಲ. ಸೊ ಹಂಗೆಲ್ಲ ಅಂಡರ್ ಎಸ್ಟಿಮೇಟ್ ಮಾತ್ರ ಮಾಡೋಕೆ ಹೋಗಬೇಡಿ. ಹಂಗೆ ಅಂದ್ಬಿಟ್ಟು ಇದೇ ಗಾಡಿನೇ ಸೂಪರ್ ಅಂತಲ್ಲ. ಸೊ ಸಮ್ ಡಿಸ್ಅಡ್ವಾಂಟೇಜಸ್ಸು ಇದೆ ನೋಡಿ, ಮಿರರ್ಸು ಸರಿ ಇಲ್ಲ, ಒಂದು ಲೆವೆಲ್ಗೆ ವಿಸಿಬಿಲಿಟಿ ಇದೆ ಬಟ್ ನಾರ್ಮಲ್ಲಿ ಸ್ವಲ್ಪ ಕಡಿಮೆನೇ. ಅದೇ ಥರ ರೇಂಜು ಅಷ್ಟೇ, ಇನ್ನೂ ಸ್ವಲ್ಪ ಕೊಡಬೇಕಾಯಿತು ಬಟ್ ನಮ್ಮ 60 km ನಮಗೆ ಅಪ್ ಆ್ಯಂಡ್ ಡೌನ್ ಓಡಿಸ್ತೀನಿ ಅಂದರೆ ರೇಂಜ್ ಈಸ್ ಎನಫ್. ಅಪ್ಪ ಅದು ಎಕ್ಸಾಸ್ಟು ಆ ಲೆವೆಲ್ಗೆಲ್ಲ ಸೌಂಡ್ ಎಲ್ಲ ಬರೋಲ್ಲ ಮಾಡೋಲ್ಲ ನಮ್ಮ ಗಾಡಿ, ತುಂಬ ಸಾಧು ಗಾಡಿ ನಮ್ಮದು. ಸ್ಪೋರ್ಟ್ಸ್ ಮೋಡ್ಗಿಂತ ಅವ್ರ ಅಪ್ಪ ಅಂದರೆ ವಾರ್ಪ್ ಮೋಡಿದೆ, ಅದನ್ನು ಖಾಲಿ ಜಾಗ ಕಾಣಿಸಿದ್ರೆ ನಾನು ಟ್ರೈ ಮಾಡ್ತೀನಿ. ನಾರ್ಮಲ್ ಸ್ಟ್ರೀಟ್ಗೆ ಒಂಥರ ಕುದುರೆ ಹಾರ್ಬಿಡುತ್ತೆ ಹಂಗೇನೆ. ಪಾಪ ಕುಮಾರ್ ಅವರು ಹಾರ್ತಾ ಇದ್ದಾರೆ ಆಗ್ಲಿಂದ ಗಾಡಿ. ವಾರ್ಪ್ ಮಾಡಲ್ಲ ಈ ರೋಡಲ್ಲಿ ಚೆಕ್ ಮಾಡೋಕೆ ಆಗೋದ ಇಲ್ಲ, ಒಂದ್ಸಲ ನೋಡ್ಬಿಡೋಣ. ಆದ್ರೂ ನೋಡಿ ಇಮ್ಮಿಡಿಯೇಟ್ ಪಿಕಪ್ಪು ಓವರ್ಟೇಕಿಂಗ್ ನೋಡಿ ಹಿಂಗೆ ಟಾಪ್ ಸ್ಪೀಡ್. ನೈಂಟಿ ಎಲ್ಲ ಹೊಡಿಬೋದು ಇದರಲ್ಲಿ ಬಟ್
ಈ ರೋಡ್ ನಮ್ಮ ಬಿ ಬಿ ಎಂ ಪಿ ನಮ್ಮ ಎಮ್ಮೆ ಮಾಡಿರೋ ರೋಡ್ಗಳಲ್ಲಿ ಟಾಪ್ ಸ್ಪೀಡ್ ಹೊಡೆದ್ರೆ ಅಷ್ಟೇ ಕತೆ. ಸದ್ಯಕ್ಕೆ ಇದನ್ನು ಇನ್ನೂ ಬೇಕಂದ್ರೆ ನಾವು ಯಾವ್ದಾದ್ರು ಹೈವೇನೆಲ್ಲ ಟೆಸ್ಟ್ ಮಾಡಬೇಕು. ಏನೋ ಟಾಪ್ ಸ್ಪೀಡ್ ಹೊಡೆಯೋಣ ಅಂದರೆ ಒಂದು ಅಂಪ್ ಬರುತ್ತೆ ಇಲ್ಲ ಯಾವ್ದಾನ ಗಾಡಿ ಬರುತ್ತೆ. ಅಡೆ ಇದರಲ್ಲಿ ರಿವರ್ಸ್ ಮೋಡ್ ಕೂಡ ಇದೆ. ರಿವರ್ಸ್ ಮೋಡ್ಗೆ ಎರಡು ಆಪ್ಷನ್, ಒಂದು ಬ್ರೇಕ್ನ ಪ್ರೆಸ್ ಮಾಡಿ ಸೆಂಟ್ರ್ ಇಂಡಿಕೇಟರ್ ಪ್ರೆಸ್ ಮಾಡಿ ಸ್ಟಾರ್ಟ್ನ ಪ್ರೆಸ್ ಮಾಡಿದ್ರೆ ಈಗಲೂ ರಿವರ್ಸ್ ಹೋಗುತ್ತೆ. 5 km/h ಮ್ಯಾಕ್ಸು. ಮತ್ತು ಇಮಿಡಿಯೇಟ್ ರೈಟ್ಗೆ ಹೋಗ್ಬೇಕಾದ್ರೆ ಸ್ವಲ್ಪ ಇದು 5 km/h ಮ್ಯಾಕ್ಸು. ಸೊ ನಾನು ಪಾರ್ಕಿಂಗ್ ಎಲ್ಲ ಮಾಡಿದ್ದಾಯ್ತು ಅಂದರೆ ನಾರ್ಮಲ್ ಮೋಡು. ಇವಾಗ ನೋಡಿ ಹಿಂಗೆ ಹೋಗ್ತಾ ಇರ್ತೀವ. ಸೊ ಯಾರಾದರೂ ಕಾಲ್ ಬಂದರೆ ನೋಡಿ ನಮ್ಮ ಕೋಟ್ಲ ಕುಮಾರ್ ಅವ್ರು ಕಾಲ್ ಮಾಡ್ತಿದ್ದಾರೆ. ಜಸ್ಟ್ ಸ್ಟಾರ್ಟ್ ಬಟನ್ ಪ್ರೆಸ್ ಮಾಡಿದ್ರೆ ನಿಮ್ಗೆ ಹೈಲೈಟ್ ಆಗುತ್ತೆ, ಕೇಳುತ್ತೆ ಲೆಫ್ಟ್ ಬೇಕಾ ರೈಟ್ ಬೇಕಾ ಅಂತ. ಲೆಫ್ಟ್ ಕ್ಲಿಕ್ ಮಾಡಿದ್ರೆ ನಮಗೆ ಆನ್ಸರ್, ಲೆಫ್ಟ್ ಕ್ಲಿಕ್ ಮಾಡ್ತೀನಿ ಆನ್ಸರ್ ಆಯಿತು. ನೋಡಿ ಈಗ ಮಾತಾಡ್ಕೊಂಡು ಅವ್ರ ಜೊತೆ ಹೆಡ್ಫೋನ್ ಏನಾದರೂ ಹಾಕ್ಕೊಂಡು ಬ್ಲೂಟೂತಲ್ಲಿ ಮಾತಾಡ್ಕೊಂಡು ಹೋಗ್ಬೋದು. ಅಂದರೆ ಇದ್ರಲ್ಲಿ ಗಾಡಿಯಲ್ಲೆಲ್ಲ ಸ್ಪೀಕರಲ್ಲಿ ಬರೋಲ್ಲ, ಜಸ್ಟ್ ಒಂದು ಇಂಟರ್ಫೇಸ್ ಆನ್ ರಿಸೀವ್ ಇದಕ್ಕೆ. ಅದಾದಮೇಲೆ ಮತ್ತೆ ನಾನು ಕಟ್ ಮಾಡಬೇಕಂದ್ರೆ ಮತ್ತೆ ಸ್ಟಾರ್ಟ್ ಬಟನ್ ಪ್ರೆಸ್ ಮಾಡ್ತೀರಾ ಹೈಲೈಟ್ ಆಗುತ್ತೆ, ರೈಟ್ ಕ್ಲಿಕ್ ಮಾಡ್ತೀರಾ ಡಿಸ್ಕನೆಕ್ಟ್ ಆಗುತ್ತೆ ಅಷ್ಟೇ.